ಫರ್ನೇಸ್ ಅಂದ್ರೆ ಏನು? ಇದನ್ನ ಯಾಕೆ ರಾಜ್ಯದ ಅತ್ಯಂತ ಗೀಳು ಹಿಡಿದ ಪ್ರದೇಶವೆಂದು ಪರಿಗಣಿಸಲಾಗಿದೆ? ಸ್ಲಾಸ್ ಫರ್ನೇಸ್ ಇಂಡಸ್ಟ್ರಿ ಸ್ವಭಾವದಿಂದ ಇಲ್ಲಿ ಕೆಲಸದ ಪರಿಸ್ಥಿತಿಗಳು ತುಂಬಾ ಕಠಿಣವಾಗಿತ್ತು. ಇಲ್ಲಿ ಕೆಲಸಗಾರರು ಕರಗಿದ ಬಿಸಿ ಸ್ಟೀಲ್ನೊಂದಿಗೆ ಲೋ ವಿಸಿಬಿಲಿಟಿ ಅಂದರೆ ಕಡಿಮೆ ಗೋಚರತೆಯಲ್ಲಿ ಅಪಾಯಕಾರಿಯಾದ ಗ್ಯಾಸ್ ಮತ್ತು 120 ಡಿಗ್ರಿಗಳವರೆಗಿನ ತಾಪಮಾನವನ್ನು ಸಹಿಸಿಕೊಂಡು ಕೆಲಸ ಮಾಡಬೇಕಾಗಿತ್ತು. ಸೊ ಈ ಕಾರಣದಿಂದಾಗಿ ಇಲ್ಲಿ ಅನೇಕ ಮಾರಣಾಂತಿಕ ಮರಣಗಳು ಸಂಭವಿಸಿವೆ. ಸ್ಲಾಸ್ನ ಆರಂಭಿಕ ತಿಂಗಳಿನಲ್ಲೇ ಒಂದು ಸಾವು ಕೂಡ ಆಗಿದೆ ಅಂತ ದಾಖಲೆಯಾಗಿದೆಯಂತೆ. ಅಲೆ ಕಿಂಗ್ ಮತ್ತು ಭಾವ್ ಮೇ ಎಂಬ ಇಬ್ಬರು ಕೆಲಸಗಾರರು ವಿಷಕಾರಿ ಹೊಗೆಯನ್ನು ಉಸಿರಾಡಿದ ನಂತರ ಮೂರ್ಛೆ ಹೋದರು ಮತ್ತು ಕುಲುಮೆಗೆ ಬಿದ್ದು ಸಾವನ್ನಪ್ಪಿದರು. ಅದೇ ವಾರದಲ್ಲಿ ಸ್ಯಾಮ್ಯುಯಲ್ ಕನಿಂಗಮ್ ಎಂಬ ಕಾರ್ಮಿಕನು ಕರಗಿದ ಬಿಸಿ ಉಕ್ಕಿನಿಂದ ತುಂಬಿರುವ ಕುಲುಮೆಗೆ ಧುಮುಕಿ ಆತ್ಮಹತ್ಯೆ ಮಾಡಿಕೊಂಡರು. ಈ ಸೈಟ್ನಲ್ಲಿ ವರದಿಯಾದ ಇತರ ರೀತಿಯ ಸಾವುಗಳಂದ್ರೆ ಜೈಗಾಂಟಿಕ್ ವಿಲ್ಕಾಕ್ಸ್ಗೆ ಸಿಗಾಕೊಂಡು ಪುಡಿಯಾಗಿ ಸತ್ತು ಹೋಗುವುದು ಮತ್ತು ಹಾಟ್ ಸ್ಟೀಮ್ ಬರ್ಸ್ಟ್ ಇಂದ ಕೂಡ ತುಂಬಾ ಜನ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ. ಸೊ ಈ ಸ್ಲಾಸ್ ಫರ್ನೇಸ್ನ ಇನ್ನೊಂದು ವಿಚಿತ್ರ ವಿಷಯ ಏನಂದ್ರೆ, ಕೆಲಸಗಾರರ ಜೊತೆಗೆ ಇರುವವರೇ ತಮ್ಮ ಕಣ್ಮುಂದೇನೆ ತಮ್ಮ ಜೊತೆಗಿದ್ದವರು ಸತ್ತು ಹೋಗ್ತಿದ್ರು ಕೂಡ ಇವರು ನೋಡ್ಕೊಂಡಿರ್ಬೇಕೆ ಹೊರತು ಯಾರ ಕೈಯಲ್ಲೂ ಅವನ್ನ ಕಾಪಾಡಕ್ಕಂತೂ ಆಗಲ್ಲ ಅಂತ ಘಟನೆನೇ ಸೆಪ್ಟೆಂಬರ್ 9, 1887 ರಂದು ರಿಚರ್ಡ್ ಜೋವರ್ಸ್ ಅನ್ನುವವರು No. 1 ಫರ್ನೇಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ಕುಲುಮೆಯ ಮೇಲ್ಭಾಗದಲ್ಲಿ ನಿಂತಾಗ ಅವರು ಜಾರಿ ಕರಗಿದ ಉಕ್ಕಿನೊಳಗೆ ಬಿದ್ದರು. ಸಹಾಯ ಮಾಡಲು ಯಾರಿಂದಲೂ ಆಗಲಿಲ್ಲ. ಇಷ್ಟೆಲ್ಲ ಸಾವುಗಳಲ್ಲಿ ದ ನಟೋರಿಯಸ್ ಸಾವು ಅಂದ್ರೆ ಬಹುಶಃ ಈ ಸ್ಲಾಸ್ ಫರ್ನೆಸ್ನ ಸ್ಮಶಾನ ಶಿಫ್ಟ್ಗೆ ಇನ್ಚಾರ್ಜ್ ಆಗಿದ್ದ ಜೇಮ್ಸ್ ರಾಬರ್ಟ್ ಬಾಂಬುಡ್ ಅಂತಾನೆ ಹೇಳ್ಕೋಬಹುದು. ಈತನನ್ನ ತನ್ನ ಕೆಲಸಗಾರರು ಸ್ಲ್ಯಾಗ್ ಅಂತ ಕೂಡ ಕರಿತಾ ಇದ್ರು. ಸ್ಲ್ಯಾಗ್ ಅಂದ್ರೆ ಕಂಟೆಂಪ್ಟಿಬಲ್ ಪರ್ಸನ್ ಅಂತ, ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅವಹೇಳನಕಾರಿ ವ್ಯಕ್ತಿ ಅಂತ. ಈತ ತನ್ನ ಸುಪೀರಿಯರ್ಸ್ನ ಮೆಚ್ಚಿಸಲು ತನ್ನ ಕೆಲಸಗಾರರಿಗೆ ವಿಶ್ರಾಂತಿ ಇಲ್ಲದೆ, ಯಾವುದೇ ವಿರಾಮ ಅಥವಾ ರಜಾ ದಿನಗಳಿಲ್ಲದೆ ಕೆಲಸ ಮಾಡಿಸ್ತಿದ್ದ. ಇವನ ಆಳ್ವಿಕೆಯಲ್ಲಿನೇ ಅಂದಾಜು 47 ಕಾರ್ಮಿಕರು ಸತ್ತರು ಮತ್ತು ಅನೇಕರು ಗಾಯಗೊಂಡರು. ಸೊ ನಿಮ್ಗೆ ಒಂದು ಡೌಟ್ ಬರ್ಬೋದು, ಎಷ್ಟು ಕಷ್ಟ ಆಗ್ತಿದ್ರು ಕೂಡ ಇವ್ರು ಯಾಕೆ ಕೆಲಸ ಬಿಡಕ್ಕಾಗ್ಲಿಲ್ಲ, ಯಾಕೆ ಇನ್ನೂ ಇಲ್ಲೇ ಕೆಲಸ ಮಾಡ್ತಿದ್ದಾರೆ? ನಾನು ಆಲ್ರೆಡಿ ಫಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಇಲ್ಲಿ ಕೆಲಸ ಮಾಡುವವರು ಕನ್ವಿಕ್ಟ್ ಲೀಸ್ ಸಿಸ್ಟಮ್ ಅನ್ನೋ ಸಿಸ್ಟಮ್ ಇಂದ ಬಂದಿರುವರು. ಈ ಸಿಸ್ಟಮ್ ನ ಪ್ರಕಾರ ಕೈದಿಗಳನ್ನ ಪ್ರೈವೇಟ್ ರೈಲ್ವೇಸ್ಗೆ, ಮೈನ್ಸ್ಗೆ ಅಥವಾ ಲಾರ್ಜ್ ಪ್ಲಾಂಟೇಶನ್ಸ್ ಅಲ್ಲಿ ಕೆಲಸ ಮಾಡಲು ಪಡ್ಕೊಂತಿದ್ರು. ಇದೊಂದು ಮಾತ್ರ ಕಾರಣ ಅಲ್ಲ, ಇಲ್ಲಿ ಕೆಲಸ ಮಾಡುವವರು ಉದ್ಯೋಗಕ್ಕಾಗಿ ಹತಾಶರಾಗಿರುವ ಬಡ ಕಾರ್ಮಿಕರು ಅನ್ನೋದು ಕೂಡ ಒಂದು ಮುಖ್ಯ ಕಾರಣ ಆಗಿತ್ತು. ಮಾತಲ್ಲಿ ಬಿದ್ದು ಈ ಸ್ಲ್ಯಾಗ್ ಅಂತ ಕರೆಯಲ್ಪಡುವ ಬಾಂಬರ್ಡ್ ಹೇಗ್ ಸತ್ತೋದ ಅಂತ ಹೇಳೋದು ಮತ್ತೆ ಹೋದ್ವಿ ನೋಡಿ. ಅಕ್ಟೋಬರ್ 1906 ರಲ್ಲಿ ವಾಮ್ವರ್ಡ್ ಸ್ಲಾಸ್ನಲ್ಲಿರುವ ಅತಿ ಎತ್ತರದ ಕುಲುಮೆ, ಅದನ್ನ ಬಿಗ್ ಅಲೀಸ್ ಅಂತ ಕೂಡ ಕರೀತಾ ಇದ್ರು. ಸೊ ಈ ಮೇಲ್ಭಾಗದಲ್ಲಿ ಕೆಲಸ ಮಾಡ್ತಿದ್ದಾಗ ಕರಗಿದ ಕಬ್ಬಿಣದ ಕೊಳಕ್ಕೆ ಜಾರಿ ಬಿದ್ದನು. ಮೀಥೇನ್ ಗ್ಯಾಸ್ನ ಉಸಿರಾಡಿದ ನಂತರ ಅವನು ಮೂರ್ಛೆಗೊಂಡು ಕುಲುಮೆಗೆ ಬಿದ್ದಿದ್ದಾನೆ ಎಂದು ಊಹಿಸಲಾಗಿದೆ. ಆದ್ರೆ ಕೆಲವರು ಈ ವಾಮ್ವುಡ್ ನ ತನ್ನ ಕೆಲಸಗಾರರೇ ಪ್ಲಾನ್ ಮಾಡಿ ಫರ್ನೇಸ್ ಒಳಗೆ ಬೀಳುವಂತೆ ಮಾಡಿದ್ದಾರೆ ಅಂತ ಕೂಡ ನಂಬ್ತಾರೆ. ಸೊ ಈ ವಾಮ್ವುಡ್ ಮರಣದ ನಂತರ ಈ ಸ್ಲಾಸ್ ಫರ್ನೇಸ್ ಅಲ್ಲಿ ಗ್ರೇವ್ಯಾರ್ಡ್ ಶಿಫ್ಟ್ ನ ಕೂಡ ನಿಲ್ಲಿಸಿದ್ರು. ಹಾಗೂ ಹಲವಾರು ಅಪಘಾತಗಳು ಮತ್ತು ವಿಚಿತ್ರ ಘಟನೆಗಳು ನಡೆದ ಕಾರಣ ಉಕ್ಕಿನ ಉತ್ಪಾದನೆಗೆ ಪ್ರಪಂಚದಲ್ಲೇ ಒಳ್ಳೆ ಹೆಸರು ಪಡ್ಕೊಂಡಿರುವ ಈ ಸ್ಲಾಸ್ ಫರ್ನೇಸ್ ಉಕ್ಕಿನ ಉತ್ಪಾದನೆಯನ್ನು ಕೂಡ ಈ ಕಾರಣಗಳಿಂದ ಕಡಿಮೆ ಮಾಡಿತು. ಈ ಸ್ಲ್ಯಾಗ್ ಸತ್ರೂ ಸಹ ತನ್ನ ಕೆಲಸಗಾರರಿಗೆ ಶಾಂತಿಯಂತೂ ಇರಲಿಲ್ಲ. ಸೆಪ್ಟೆಂಬರ್ 1983 ರಂದು ಈ ಹಳೆಯ ಕಟ್ಟಡವನ್ನು ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿತು ಯುಎಸ್ ಗವರ್ನಮೆಂಟ್. ಇದು ಪ್ರಾರಂಭವಾದಾಗಿನಿಂದ ಸಂದರ್ಶಕರು ವಿಚಿತ್ರ ಚಟುವಟಿಕೆಗಳು ಮತ್ತು ವಿವರಿಸಲಾಗದ ಘಟನೆಗಳನ್ನು ವರದಿ ಮಾಡಿದ್ದಾರೆ. ಈ ವರದಿಯಲ್ಲಿ ಭಾರವಾದ ಹೆಜ್ಜೆಗಳು, ಕೋಲ್ಡ್ ಸ್ಪಾಟ್ಸ್ ಮತ್ತು ಜೋರಾಗಿ ಧ್ವನಿಗಳು, ಡಾರ್ಕ್ ಫಿಗರ್ಸ್ ಎಲ್ಲ ಕೂಡ ಸೇರಿವೆ. ಈ ಸ್ಲಾಸ್ ಫರ್ನೇಸ್ ಅಲ್ಲಿ ನಡೀತಾ ಇರೋ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ಗೆ ಕಾರಣ ಅಲ್ಲಿ ಕೆಲಸ ಮಾಡಿ ಸತ್ತು ಹೋದವರ ಆತ್ಮಗಳ ಕೆಲಸಗಳೆಂದು ತುಂಬಾ ಜನ ನಂಬುತ್ತಿದ್ದಾರೆ. ಇನ್ನು ಕೆಲವರು ಈ ಜೇಮ್ಸ್ ವಾಮ್ವುಡ್ ಪ್ರೇತನಿಂದ ಎದುರಿಸಿದ್ದ ವಿಷಯಗಳ ಬಗ್ಗೆ ಕೂಡ ಹಂಚಿಕೊಂಡಿದ್ದಾರೆ. ವಾಮ್ವುಡ್ ಪ್ರೇತವು ಹಿಂಭಾಗದಿಂದ ತಳ್ಳುವುದು ಮತ್ತು ಸಂದರ್ಶಕರ ಫೋರ್ ಆರ್ಮ್ಸ್ ಮೇಲೆ ಸ್ಕ್ರಾಚಸ್ ಮಾಡುವುದನ್ನ ಮಾಡ್ತಿತ್ತಂತೆ. ರಲ್ಲಿ ಒಬ್ಬ ನೈಟ್ ವಾಚ್ಮೆನ್ ನ ಯಾರೋ ಹಿಂಭಾಗದಿಂದ ತಳ್ಳುದ್ರಂತೆ, ನಂತರ ಗಾಯ ಕೂಡ ಮಾಡುದ್ರಂತೆ ಮತ್ತು ಕೆಲಸಕ್ಕೆ ಹಿಂತಿರುಗು ಎಂದು ಧ್ವನಿಯು ಮಾತ್ರ ಕೇಳಿಸ್ತಂತೆ. ಬಟ್ ಆದ್ರೆ ಯಾರು ಕೂಡ ಮನುಷ್ಯರು ಕಾಣಿಸ್ಕೊಂಡಿಲ್ಲ. ಮೂವರು ಸೂಪರ್ವೈಸರ್ಸ್ ಸಡನ್ ಆಗಿ ಮಿಸ್ ಆದ್ರು. ಇವರು ಮಿಸ್ ಆಗಿ ಕಂಡು ಬಂದಿತ್ತು ಒಂದು ಸಣ್ಣ ಬಾಯ್ಲರ್ ರೂಮ್ ನಲ್ಲಿ. ಇವರಿಗೆ ಏನಾಯ್ತು, ಯಾರು ಅವರನ್ನ ಬಾಯ್ಲರ್ ರೂಮ್ ನಲ್ಲಿ ಲಾಕ್ ಮಾಡಿದ್ದು ಎಂಬುದನ್ನ ನಿಖರವಾಗಿ ವಿವರಿಸಲು ಸಾಧ್ಯವಾಗಲಿಲ್ಲ. ಆದ್ರೆ ಸುಟ್ಟು ಹೋದ ಚರ್ಮವೊಂದು ಕೋಪದಿಂದ ಸ್ವಲ್ಪ ಉಕ್ಕನ್ನು ತಳ್ಳಲು ಹೇಳಿತೆಂದು ಎಲ್ಲರೂ ಕೂಡ ಒಪ್ಪಿಕೊಂಡರು. ಇಷ್ಟೆಲ್ಲ ಕಥೆಗಳಲ್ಲಿ ಬಹುಶಃ ಅತ್ಯಂತ ಭಯಾನಕ ಕಥೆಯು 1971 ರಲ್ಲಿ ಸಂಭವಿಸಿದೆ. ಕಂಪನಿಯನ್ನ ಮುಚ್ಚುವ ಹಿಂದಿನ ರಾತ್ರಿ ಇಸ್ಲಾಸ್ ಕಂಪನಿಯ ಇನ್ನೊಂದು ನೈಟ್ ವಾಚ್ ಮ್ಯಾನ್ ಆಗಿದ್ದ ಸ್ಯಾಮ್ಯುಯಲ್ ಬ್ಲೂಮೆಂಥಾಲ್ ಮೇಲೆ ಕೂಡ ಒಂದು ಅಪಘಾತ ನಡೆದಿದೆ. ಅದೇನಂದ್ರೆ, ಇವರು ತನ್ನ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಹೊರಡುವಾಗ ಈತನನ್ನ ಯಾರೋ ಮೆಟ್ಟಿಲುಗಳ ಮೇಲಿನಿಂದ ತಳ್ಳಲು ಪ್ರಯತ್ನಿಸಿದ್ರಂತೆ. ಅದು ಅರ್ಧ ಮನುಷ್ಯ ಮತ್ತು ಅರ್ಧ ರಾಕ್ಷಸ ರೂಪದಿಂದ ಇತ್ತಂತೆ. ಸ್ಯಾಮ್ಯುಯಲ್ ಬ್ಲೂಮೆಂಥಾಲ್ ತನ್ನನ್ನು ರಕ್ಷಿಸಲು ಹೋರಾಡಿದಾಗ ಆ ಆಕಾರವು ಹೊಡೆಯಲು ಕೂಡ ಪ್ರಾರಂಭಿಸಿದಂತೆ. ನಂತರ ಈ ವ್ಯಕ್ತಿಯು ತೀವ್ರವಾದ ಸುಟ್ಟು ಗಾಯಗಳಿಂದ ನಿಧನರಾದರು. ಬರ್ಮಿಂಗಮ್ ಪೊಲೀಸ್ ದಾಖಲೆಗಳಲ್ಲಿ ಕೂಡ 100ಕ್ಕೂ ಹೆಚ್ಚು ವರದಿಗಳು ಸ್ಲಾಸ್ ಫರ್ನೇಸ್ ಅಲ್ಲಿ ನಡೆದಿರುವ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಮೇಲೆ ದಾಖಲೆಯಾಗಿದೆಯಂತೆ. ಇನ್ನು ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಬಗ್ಗೆ ಕೇಳ್ತೀರಾ, ಅವರ ಕಣ್ಣು ಕೂಡ ಈ ಸ್ಲಾಸ್ ಫರ್ನೇಸ್ ಮೇಲೆ ಬಿದ್ದಿದೆ. ರಲ್ಲಿ ಸೆಂಟರ್ ಫಾರ್ ಪ್ಯಾರಾನಾರ್ಮಲ್ ಈವೆಂಟ್ಸ್ ಫ್ಲೋರಿಡಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಸ್ಲಾಸ್ ಫರ್ನೇಸ್ಗಳ ಕುರಿತು ಅಧ್ಯಯನವನ್ನು ನಡೆಸಿತು. ಇದರ ಅಧ್ಯಯನದ ಸಮಯದಲ್ಲಿ ಇಬ್ಬರು ಟೀಮ್ ಮೆಂಬರ್ಸ್ ಮೇಲೆ ಹಿಂಸಾತ್ಮಕ ನಿರ್ಲಕ್ಷ್ಯ ಮತ್ತು ಜೀವಹಾನಿ ಘಟನೆಗಳು ಕೂಡ ನಡೆಯಿತು. ಈ ಸೆಂಟರ್ ಫಾರ್ ಪ್ಯಾರಾನಾರ್ಮಲ್ ಈವೆಂಟ್ಸ್ ವರದಿಯ ಪ್ರಕಾರ ಈ ಸ್ಲಾಸ್ ಫರ್ನೇಸ್ ಅನ್ನೋದು ಆತ್ಮಗಳಿಂದ ತುಂಬಿರುವ ಒಂದು ಸ್ಥಳವೆಂದು ತೀರ್ಮಾನಿಸಿದೆ. 2000ರಲ್ಲಿ ಫಾಕ್ಸ್ನ ಪ್ಯಾರಾನಾರ್ಮಲ್ ತಂಡವು ಸ್ಲಾಸ್ ಅನ್ನ ಪರೀಕ್ಷಿಸಿತು. ಈ ತಂಡದ ವರದಿಯ ಪ್ರಕಾರ ಈ ಸ್ಲಾಸ್ ಫರ್ನೇಸ್ ಅನ್ನೋದು ಅತ್ಯಧಿಕ ಭಯಾನಕ ಸ್ಥಳದಲ್ಲಿ ಒಂದು ಅಂತ ತೀರ್ಮಾನಿಸಿದೆ. 2002ರ ಆರಂಭದಲ್ಲಿ ಸಿಬಿಎಸ್ ಅಫಿಲಿಯೇಟ್ WJTV ಸ್ಲಾಸ್ ಫರ್ನೇಸ್ನ ಇನ್ವೆಸ್ಟಿಗೇಟ್ ಮಾಡಿತು. ಇವರ ತನಿಖೆಯಲ್ಲಿ ಸ್ಲಾಸ್ ಫರ್ನೇಸ್ ಅಲ್ಲಿರುವ ದೆವ್ವಗಳನ್ನ ಸೆರೆ ಹಿಡಿದಿದ್ದಾರೆ. ಇಷ್ಟೆಲ್ಲಾ ತನಿಖೆಗಳ ಜೊತೆಗೆ 2003ರಲ್ಲಿ ಅಲಬಾಮಾದ ಪ್ಯಾರಾನಾರ್ಮಲ್ ರಿಸರ್ಚ್ ಫೌಂಡೇಶನ್ ಮತ್ತೊಂದು ತನಿಖೆ ನಡೆಸಿತು. ಇವರಂತೂ ಸ್ಲಾಸ್ ಫರ್ನೇಸ್ ಅನ್ನೋದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ಗೆ ಹಾಟ್ಸ್ಪಾಟ್ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವರು ಇನ್ವೆಸ್ಟಿಗೇಟ್ ಮಾಡೋ ಟೈಮಲ್ಲಿ ಇವರಿಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗದ ವಿಷಯಗಳನ್ನ ಇವರು ನೋಡಿ ಕಂಡಿದ್ದಾರಂತೆ. ಎಷ್ಟೊಂದು ಆಶೆಗಳನ್ನ ಇಟ್ಕೊಂಡು ಜೇಮ್ಸ್ ವಿದರ್ಸ್ ಸ್ಲಾಸ್ ಫರ್ನೇಸ್ ನ ಬರ್ಮಿಂಗಮ್ ಔಟ್ಸ್ಕರ್ಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಹೇಗೋ ಸ್ಟಾರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅತಿ ದೊಡ್ಡ ಪಿಗ್ ಐರನ್ ಹಾಗೂ ಸ್ಟೀಲ್ ಉತ್ಪಾದನೆಯಲ್ಲಿ ತುಂಬಾ ಒಳ್ಳೆ ಹೆಸರು ಪಡೆಕೊಂಡ್ರು ಕೂಡ ಈಗ ಇದು ಒಂದು ಹಳೆಯ ಕಟ್ಟಡವಾಗಿ ಬ್ಲಾಸ್ಟ್ ಫರ್ನೇಸ್ ಟರ್ನ್ಡ್ ಮ್ಯೂಸಿಯಂ ಆಗಿ ಯುಎಸ್ ಅಲಬಾಮಾ ಬರ್ಮಿಂಗಮ್ ಅಲ್ಲಿ ಉಳ್ಕೊಂಡಿದೆ. ಇದು ಇನ್ನೂ ಕೂಡ ರಾತ್ರಿಯಲ್ಲಿ ತನ್ನ ಗತಕಾಲದ ಅಪಾಯಕಾರಿ ಶಬ್ದಗಳೊಂದಿಗೆ ಇನ್ನೂ ಪ್ರತಿಧ್ವನಿಸುತ್ತಿದೆಯಂತೆ. So yes guys, this is all about Sloss Furnace. So ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೂ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. Thank you so much for watching. See you guys in another video.